ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟಿ ವೈಷ್ಣವಿ ಗೌಡ ಅದ್ಭುತವಾದಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು, ನಮ್ಮೆಲ್ಲರಿಗೂ ಕೂಡ ವೈಷ್ಣವಿ ಅವರು ಅಂದರೆ ತುಂಬಾ ಇಷ್ಟ. ಅಚ್ಚುಮೆಚ್ಚಿನ ನಟಿ, ಸಾಕಷ್ಟು ವರ್ಷಗಳಿಂದ ಸಿನಿಮಾದಲ್ಲಿ ಮತ್ತು ಕಿರುತೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವರು ಹೆಚ್ಚು ಫೇಮಸ್ ಆಗಿದ್ದು ಅಗ್ನಿಸಾಕ್ಷಿಯಲ್ಲಿ. ಹೌದು ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಅಗ್ನಿಸಾಕ್ಷಿ ಧಾರಾವಾಹಿ ನೋಡೇ ಇರ್ತಾರೆ. ತುಂಬ ಅದ್ಭುತವಾದಂಥ ಧಾರಾವಾಹಿ ಅದಾಗಿತ್ತು. ಎಂತೆಂಥ ಒಳ್ಳೊಳ್ಳೆ ಪಾತ್ರಗಳಲ್ಲಿ ಮಾಡಿದ್ದಾರೆ ವೈಷ್ಣವಿ. ಆದರೆ ಒಂದು ಸನ್ನಿಧಿಯ ಪಾತ್ರ ಇಂದಿಗೂ ಕೂಡ ಫೇಮಸ್, ಚಿರಪರಿಚಯ. ಅದೆಷ್ಟೋ ಜನರು ರೋಡಿನಲ್ಲಿ ಆಚೆ ಕಡೆ ಸಿಕ್ಕಿದಾಗ ಸನ್ನಿಧಿ ಅಂತಲೇ ಮಾತನಾಡಿಸ್ತಾರೆ. ಆ ರೀತಿ ಚಿರಪರಿಚಯವಾದಂಥ ನಟಿ ಅಂದರೆ ಅದುವೇ ವೈಷ್ಣವಿ. ಬಿಗ್ ಬಾಸ್ಗೂ ಕೂಡ ಹೋಗಿ ತುಂಬಾ ಫೇಮಸ್ ಆದರು, ಜನಪ್ರಿಯತೆಯನ್ನು ಪಡೆದುಕೊಂಡ್ರು. ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿಯೂ ಸಹ ಇಲ್ಲಿ ತನಕ ಬಣ್ಣ ಹಚ್ಚಿದ್ದಾರೆ. ಆಗಾಗ ಸಿನಿಮಾ ಆಫರ್ಸ್ಗಳು ಸಹ ಬರ್ತಾ ಇರುತ್ತೆ. ಬಿಗ್ ಬಾಸ್ ಬಳಿಕ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ನಲ್ಲಿಯೂ ಸಹ ಕಾಣಿಸ್ಕೊಂಡಿರಲಿಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ಒಂದು ಕುತೂಹಲವಿತ್ತು, ಯಾವ ಧಾರಾವಾಹಿಯಲ್ಲಿ ಈಕೆ ನಟಿಸ್ಬೋದು ಅಂತ. ಅದುವೇ ಈಗ ಗುಡ್ ನ್ಯೂಸನ್ನು ಕೊಟ್ಟಿರೋದು. ವೈಷ್ಣವಿ ಇದೀಗ ಮುಂದಿನ ಧಾರಾವಾಹಿಯಲ್ಲಿ ಅಪ್ಡೇಟ್ಸನ್ನು ನೀಡಿದ್ದಾರೆ. ಅದುವೇ ಹೊಸ ಸೀರಿಯಲ್ ಜೀ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ, ಸೀತಾರಾಮ. ವೈಷ್ಣವಿ ಅವರ ಹೊಸ ಧಾರಾವಾಹಿ ಇದೇ ಸೋಮವಾರದಿಂದ ಅಂದರೆ 17ನೇ ತಾರೀಕಿಂದ ಪ್ರಸಾರವಾಗ್ತಿದೆ. ವೈಷ್ಣವಿ ಅವರಿಗೆ ಜೋಡಿಯಾಗಿ ಗಗನ್ ಅವರು ಕಾಣಿಸ್ಕೊಳ್ತಿದ್ದಾರೆ. ತುಂಬಾ ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್ ಮೂಲಕ ಸೀತಾರಾಮ ಅಂತ ಹೊಸ ಧಾರಾವಾಹಿ ಬರ್ತಿದೆ. ವೈಷ್ಣವಿ ಅವರಿಗೆ ಒಂದು ಮಗು ಇರುತ್ತೆ, ಮುದ್ದಾದ ಹೆಣ್ಣು ಮಗು, ಸಿ ಅಂತ ಹೆಸರು. ಹೀರೋ ಕಂಪ್ನಿಯಲ್ಲೇ ವೈಷ್ಣವಿ ಕೆಲಸ ಮಾಡ್ತಿರ್ತಾರೆ. ವೈಷ್ಣವಿ ಅವರಿಗೆ ಮದುವೆಯಾಗಿರುತ್ತೆ, ಪತಿ ಇರೋದಿಲ್ಲ. ಇನ್ನು ಹೀರೋಗೆ ಮದುವೆಯಾಗಿರೋದಿಲ್ಲ. ಮಂಗಳ್ ಗೌರಿ ಖ್ಯಾತಿಯ ರಾಜೀವ ಪಾತ್ರ ಗೊತ್ತಿಲ್ಲ, ಗಗನ್ ಅವರು ಅವರೇ ಇದರಲ್ಲಿ ನಡೆಸ್ತಿರೋದು. ಅವರ ಅಂಡರ್ನಲ್ಲಿ ವೈಷ್ಣವಿ ಕೆಲಸ ಮಾಡ್ತಿರ್ತಾರೆ. ನಂತರದಲ್ಲಿ ಇವರಿಗೆ ಪರಿಚಯ ಆಗುತ್ತೆ, ಅದು ಮಗಳ ಮೂಲಕ. ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ ಮೂಲಕ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ. ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ವೈಷ್ಣವಿ ಅಭಿಮಾನಿನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಯಾರೆಲ್ಲ ಈ ಹೊಸ ಧಾರಾವಾಹಿ ನೋಡುತ್ತೀರಾ, ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ, ನಾನು ನೋಡುತ್ತೀನಿ ಅಂತ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ವೈಷ್ಣವಿ ಅವರು ತುಂಬಾ ಖುಷಿಯಾಗಿದ್ದು ಅಭಿಮಾನಿಗಳ ಹತ್ರ ಫಸ್ಟ್ ಟೈಮ್ ಒಂದು ವಿಚಾರವನ್ನು ತಿಳಿಸಿದ್ರು. ಸುಮಾರು 7-8 ತಿಂಗಳಿಂದ ಧಾರಾವಾಹಿ ಪ್ರೋಮೋ ಬರ್ತಿತ್ತು, ಆದರೆ ರಿಲೀಸ್ ದಿನಾಂಕವನ್ನು ತಿಳಿಸೇ ಇರಲಿಲ್ಲ. ಇದೀಗ ತಿಳಿಸಿದ್ದಾರೆ, ತುಂಬಾ ಖುಷಿಯಾಗಿದೆ ಅಭಿಮಾನಿಗಳಿಗೂ ಕೂಡ. ನಿಜಕ್ಕೂ ಒಂದು ಅದ್ಭುತವಾದಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ವೈಷ್ಣವಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು ವೈಷ್ಣವಿ ಅವರ ಒಂದು ಧಾರಾವಾಹಿ ಯಾವಾಗ ಬರುತ್ತೆ ಅಂತ. ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಸಾಕಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ತಿದ್ರು, ಫೋಟೋಶೂಟನ್ನು ಮಾಡಿಸ್ಕೋತಾ ಇದ್ರು. ಆದರೆ ಸಿನಿಮಾ ಪ್ರಾಜೆಕ್ಟ್ ಆಗಲಿ ವೈಷ್ಣವಿ ಅವರು ಯಾವುದೂ ಕೂಡ ನೀಡ್ತಾ ಇರಲಿಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಬೇಸರ. ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಆದಂಥ ಫ್ಯಾನ್ ಫಾಲೋವಿಂಗ್ ಪೇಜ್ ಕೂಡ ಜಾಸ್ತಿ ಇದೆ. ಪಾಪ, ಒಂದು ಎಂಗೇಜ್ಮೆಂಟ್ ಮುರಿದು ಬಿದ್ದ ಮೇಲೆ ಸಾಕಷ್ಟು ಒಂದು ತುಂಬಾ ಗೊಂದಲದಲ್ಲಿದ್ದರು, ಭಾಳಷ್ಟು ಡಿಪ್ರೆಷನ್ಗೆ ಹೋಗಿದ್ದು ಕೂಡ ಉಂಟು. ಇದನ್ನು ಒಂದು ಖುದ್ದು ಅವರೇ ತಿಳಿಸಿದ್ರು, ಸ್ವಲ್ಪ ಬ್ರೇಕನ್ನು ಸಹ ತಗೊಂಡಿದ್ರು. ನಂತರದಲ್ಲಿ ಈಗ ಸ್ವಲ್ಪ ತಿಂಗಳ ಬಳಿಕ ನಟನೆ ಶುರು ಮಾಡಿದ್ರು. ಈಗ ಅದ್ಭುತವಾದಂಥ ಧಾರಾವಾಹಿಯ ಮೂಲಕ ಕಂಪ್ಯಾಕ್ ಮಾಡ್ತಿದ್ದಾರೆ. ಅಗ್ನಿಸಾಕ್ಷಿ ಬಳಿಕ ಮತ್ತೆ ಇದು ಎರಡನೇ ಧಾರಾವಾಹಿ ಅಂತಲೇ ಹೇಳ್ಬೋದು. ಲಾಂಗ್ ಗ್ಯಾಪ್ ಬಳಿಕ ಈಗ ಮತ್ತೆ ನಡೆಸ್ತಿರೋದು ಅದು ಕಿರುತೆರೆಯಲ್ಲಿ. ಸೊ ಹೀಗಾಗಿ ಇವರ ಒಂದು ಎಂಟ್ರಿ ಹೇಗಿರುತ್ತೆ, ಕಂಬ್ಯಾಕ್ ಹೇಗಿರುತ್ತೆ, ಅಭಿಮಾನಿಗಳು ನೋಡಲು ವೆಯ್ಟ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ ಇಂದು ಹೊಸ ಧಾರಾವಾಹಿ ಸೀತಾರಾಮನ ಮಿಸ್ ಮಾಡದೆ ನೋಡಿ. ಸೀತಾ ಪಾತ್ರವನ್ನು ಇದರಲ್ಲಿ ನಿಭಾಯಿಸ್ತಾ ಇದ್ದಾರೆ, ಅತ್ಯುತ್ತಮವಾದಂಥ ಪಾತ್ರ ಆಗಿರೋದು ಗ್ಯಾರಂಟಿ. ಮಿಸ್ ಮಾಡದೆ ನೋಡಿ, ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ, ಹೆಚ್ಚಿನ ಮಾಹಿತಿಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಆಗಿ. ಈ ಸೀರಿಯಲ್ ಕಥೆಯನ್ನು ನೋಡೋದಾದರೆ ಆರಂಭದಲ್ಲಿ ತುಂಬ ಚೆನ್ನಾಗಿ ಇಬ್ಬರಿಗೂ ಕೂಡ ಒಂದು ಪರಿಚಯ ಇರೋದೇ ಇಲ್ಲ. ಗಗನ್ಗೆ ಮದುವೆಯ ಬಗ್ಗೆ ಆಸಕ್ತಿ ಇರೋದಿಲ್ಲ, ನನಗೆ ಮತ್ತೆ ಲವ್ ಹುಟ್ಟಲ್ಲ ಅಂತ ಹೇಳ್ತಿರ್ತೇನೆ. ಆದರೆ ಒಂದು ವೈಷ್ಣವಿನ ನೋಡಿದ ಮೇಲೆ ಆತನಿಗೆ ಲವ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ವೈಷ್ಣವಿ ಮತ್ತು ಗಗನ್ ಮದುವೆಯಾಗ್ತಾರೆ, ಅಂದರೆ ಸೀತಾರಾಮ ಮದುವೆ ನಡೆಯುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು, ಟ್ವಿಸ್ಟ್ಗಳ ಮೂಲಕ ಮದುವೆ ನಡೆಯುತ್ತೆ. ಸೊ ಅದುವೇ ಒಂದು ಪ್ಲಸ್ ಪಾಯಿಂಟ್. ಧಾರಾವಾಹಿ ಆರಂಭ ಓಪನಿಂಗ್ ಯಾವ ರೀತಿ ತಗೊಳ್ಳುತ್ತೆ ಕಾದು ನೋಡೋಣ.